ಸರ್ ನಮಸ್ಕಾರ ನಮಸ್ಕಾರ ಸಮುದಾಯ ಟಿವಿಗೆ ಸ್ವಾಗತ ಸರ್ ಜನರಿಗೆಲ್ಲ ಒಂದು ಭಯ ಶುರುವಾಗಿದೆ ಈಗಾಗಲೇ ಮೊದಲನೇ ಕೋವಿಡ್ ಆಮೇಲೆ ಎರಡನೇ ವೇವು ಹಾಗೆ ಅದರಿಂದ ಆದಂತಹ ಪ್ರಾಣಹಾನಿ ಜೊತೆಗೆ ಒಂದು ರೀತಿಯಂಥ ಆಸ್ತಿ ಹಾನ ಕೂಡ ಆಯಿತು ಮೂರನೇ ಅಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಬರತ್ತಾ ದಾದಿಯರ ಸಮಸ್ಯೆ ಹಾಗೂ ಮತ್ತೆ ಈ ಆಕ್ಸಿಜನ್ ಕೊರತೆ ಉಂಟಾಗಬಹುದು ಅಂತ ಹೇಳಿ ಒಂದು ತಿಂಗಳು ಮುಂಚೆ ನಡೆದಿದೆ ಅದೇ ರೀತಿ ಒಂದು ತಿಂಗಳಾದ ಮೇಲೆ ಎಲ್ಲ ಸಮಸ್ಯೆಗಳನ್ನು ಅನುಭವಿಸಬೇಕಾಯ್ತು ಅದನ್ನ ಎಲ್ಲರೂ ನೋಡಿದ್ದೀರಿ ಆದರೆ ನಾನು ಇವಾಗ ಏನು ಹೇಳ್ತಿದ್ದೀನಿ ಅಂದರೆ ಕೋವಿಡ್ ಕಾಯಿಲೆ ಹೋಗಿಲ್ಲ ಕೋವಿಡ್ ಕಾಯಿಲೆ ಇದ್ದೇ ಇದೆ ಏನಂದರೆ ಟೆಸ್ಟ್ಗಳು ಕಡಿಮೆ ಆಗಿದ್ದಾವೆ ಸುಮಾರು ಜನರು ಅಂದರೆ ಈಗ ನೂರು ಕೋಟಿ ಮೇಲೆ ಜನರು ವ್ಯಾಕ್ಸಿನ್ಗಳನ್ನು ತೊಗೊಂಡಿದ್ದಾರೆ ಈ ವ್ಯಾಕ್ಸಿನ್ ತೊಗೊಂಡಿರೋದ್ರಿಂದ ಏನಾಗ್ತಿದೆ ಕಾಯಿಲೆ ತೀವ್ರ ಪರಿಣಾಮ ಏನು ಮಾಡ್ತಾ ಇತ್ತು ಮುಂಚೆ ಅದು ಬರ್ತಾ ಇಲ್ಲ ಏನಂದರೆ ಸಾಮಾನ್ಯವಾಗಿ ಬರುವಂಥ ಜ್ವರ ಏನಾದರೂ ನೆಗಡಿ ಕೆಮ್ಮು ಜ್ವರ ಮೈಕೈ ನೋವು ಅಲ್ಲಿಂದ ಸುಸ್ತಾಗೋದು ಒಂದು ಆರು ಗಟ್ಟಲೆ ಇದು ಇರ್ತದೆ ಸಾಮಾನ್ಯವಾಗಿ ಇರ್ತದೆ ಅಲ್ಲಿಂದ ಒಂದು ವಾರ ಆದಮೇಲೆ ತನ್ನಿಂದ ತಾನೇ ಕಡಿಮೆಯಾಗಿ ಮತ್ತು ನಾರ್ಮಲ್ಲಾಗಿ ಇರ್ತಾರೆ ಆವಾಗ ನೆಗಡಿ ಕೆಮ್ಮು ಜ್ವರ ಬಂದಿದ್ದೇ ಆದಲ್ಲಿ ಒಂದು ಮೂರು ದಿವಸನಾದರೂ ಅವರನ್ನು ಐಸೋಲೇಷನ್ ಮಾಡಬೇಕು ಆಮೇಲೆ ಅವರಿಗೆ ಜಾಸ್ತಿ ಇದು ಆದರೆ ಆಮೇಲೆ ನಾವು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸಿ ಅದರಲ್ಲಿ ಬರುವಂಥ ರಿಸಲ್ಟನ್ನು ನೋಡಿಕೊಂಡು ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು ನಾವು ಈಗ ಮೂರನೇ ಎಲೆದೇನೆಂದರೆ ನಾನು ನೋಡಿರೋ ಪ್ರಕಾರ ಮೂರನೇ ನಾಲ್ಕನೇ ಎಲೆ ಎಲ್ಲ ಬಂದು ಹೋಗಾಗಿದೆ ಅನ್ನೋ ರೀತಿಯಲ್ಲೇ ಇದೆ ಇದೆ ಯಾಕೆಂದರೆ ಇವತ್ತು ಕೂಡ ನಾವು ಕೋವಿಡ್ನ ಪ್ರತಿನಿತ್ಯ ಕೇಸ್ಗಳು ನೋಡ್ತಾ ಇದ್ದೀವಿ ಏನಂದರೆ ಇವಾಗ ನಾವು ಈ ದಕ್ಷಿಣ ಆಫ್ರಿಕಾದಲ್ಲಿ ಹಾಂಗ್ಕಾಂಗು ಮತ್ತು ಸಿಂಗಾಪುರು ಅಂದ ಇನ್ನು ಎರಡು ಮೂರು ದೇಶಗಳಲ್ಲಿ ಈ ಒಂದು ಹೊಸ ತಳಿ ಪತ್ತೆಯಾಗಿದೆ ಓಮ್ ಮೈಕ್ರಾನ್ ಅನ್ನುವಂಥದ್ದು ಇದ್ರದ್ದು ಪರಿಣಾಮ ಏನಿದೆ ಅಂಥೇಳಿ ಇನ್ನೂ ಅಷ್ಟು ಮಾಹಿತಿಗಳು ನಮಗೆ ಸಿಕ್ಕಿಲ್ಲ ಏನಂದರೆ ಏನು ಹೇಳ್ತು ಕೆಲವು ಮಾಹಿತಿಗಳ ಪ್ರಕಾರ ಇದರ ಮೇಲೆ ಲಸಿಕೆಯ ಪ್ರಮಾಣ ಪರಿಣಾಮ ಅಷ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೂ ಇದರ ತೀವ್ರತೆ ಈ ಡೆಲ್ಟಾ ವೈರಸ್ ಅಂತ ನಾವು ಹಿಂದೆ ನೋಡಿದ್ದೀವಿ ಅದಕ್ಕಿಂತ ಜಾಸ್ತಿ ಇರುತ್ತೆ ಅದಕ್ಕಿಂತ ವೇಗವಾಗಿ ಈ ಕಾಯಿಲೆ ಹರಡುತ್ತೆ ಹೇಳಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಮುಂದೆ ಇಲ್ಲಿ ಯಾವುದಾದ್ರೂ ಕೇಸ್ಗಳು ಪತ್ತೆ ಆದರೆ ಈಗ ನಾವು ಹೊಸದಾಗಿ ಏನು ಕೋವಿಡ್ ಕೇಸ್ಗಳು ಬಂದಿದ್ದಾವೆ ಅದನ್ನು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಯೂ ಮಾಡಿದ್ದಾರೆ ಅಥವಾ ಅದು ಯಾವ ತಳಿ ಅಂಥೇಳಿ ಪತ್ತೆ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಸರ್ಕಾರದವರು ಅದನ್ನು ನೋಡಬೇಕು ಅದು ಯಾವ ತಳಿ ಅಂತ ಬರುತ್ತೆ ಏನೋ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹಾಗೂ ಆ ತಳಿಯಿಂದ ಏನೇನು ಸಮಸ್ಯೆಗಳಾಗಿದ್ದಾವೆ ಅಂಥೇಳು ನಾವು ಸ್ಟಡಿ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಆದರೆ ಯಾರು ಕೂಡ ಇದಕ್ಕೆ ಹೆದರಬೇಕಾಗಿಲ್ಲ ಏನಂದರೆ ಕೊರೋನಾ ಅನ್ನೋ ಕಾಯಿಲೆ ಏನಿದೆ ಇದು ಹೀಗೆ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ ಈಗ ಇರುತ್ತೆ ಹೋಗ್ತಾ ಇರುತ್ತೆ ಹೊಸ ಹೊಸ ತಳಿಗಳು ಪತ್ತೆ ಹಾಕ್ತಾ ಇರ್ತವೆ ಆದರೆ ಏನಂದರೆ ನಾವು ನಮ್ಮ ನಮ್ಮ ಏನು ಜಾಗ್ರತೆಯಲ್ಲಿರಬೇಕು ಅದನ್ನು ನಾವು ಇರಲೇಬೇಕು ಅದನ್ನು ಯಾವ ರೀತಿ ಅಂದರೆ ನಾವು ಈಗ ಸೋಷಿಯಲ್ ಸಾಮಾಜಿಕ ಅಂತರ ಅಂತೀವಿ ಮೊದಲಿಂದಲೂ ಹೇಳ್ತಾ ಇದ್ದೀವಿ ಆದರೆ ಈಗ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಅದನ್ನು ಜನದಟ್ಟಣೆಗಳನ್ನು ಮಾಡ್ತಾರೆ ಎಲ್ಲರೂ ಸೇರ್ತಾರೆ ಅಥವಾ ಈಗ ಯಾರಿಗೋ ಒಬ್ಬರಿಗೆ ಜ್ವರ ನೆಗಡಿ ಕೆಮ್ಮಿರುತ್ತೆ ಅವರು ಕೇರ್ ಮಾಡಲ್ಲ ಅವ್ರು ಹಾಗೇನೇ ಕೆಲವು ಫಂಕ್ಷನ್ಗಳು ಅಟೆಂಡ್ ಮಾಡೋದು ಅಥವಾ ಟ್ರಾವೆಲಿಂಗ್ ಮಾಡೋದು ಮಾಡಿ ಅವರಿಂದ ಇನ್ನಿಷ್ಟು ಜನರಿಗೆ ಅದು ಹರಡುತ್ತೆ ಹೀಗಾಗಿ ಈ ಸಮಸ್ಯೆಗಳು ಕಾರಣ ಆಗ್ತವೆ ಹಾಗೆ ನಾವು ನಮ್ಮ ಏನಂದರೆ ಹೆಲ್ತನ್ನು ಈಗ ಜ ಯಾವ ರೀತಿ ಜಾಗ್ರತೆ ಪಡಿಸ್ಕೋಬೇಕಂದ್ರೆ ಈಗ ಸ್ಯಾನಿಟೈಸರ್ ಯೂಸ್ ಮಾಡ್ತಾಯಿದ್ದೀವಿ ಕೈಗಳನ್ನು ಸ್ವಚ್ಛತೆಯನ್ನು ಕಾಪಾಡೋದು ಹೊರಗಡೆ ಎಲ್ಲಿ ಬೇಕೋ ಅಲ್ಲಿ ನೀರು ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಸ್ವಚ್ಛವಾದ ನೀರನ್ನು ತೊಗೋಬೇಕು ಸ್ವಚ್ಛವಾದ ಆಹಾರವನ್ನು ತಗೋಬೇಕು ಅಲ್ಲಿಂದ ರೆಗ್ಯುಲರಾಗಿ ನಾವು ವ್ಯಾಯಾಮ ಯೋಗಾಸನ ಇಂಥದ್ದೆಲ್ಲ ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಯಾರಾದರೂ ಲಸಿಕೆಯನ್ನು ತಗೊಳಿದ್ರೆ ತಗೊಳ್ಳೋದೇ ಇದ್ದಿದ್ದರೆ ಕೆಲವರು ನಾನು ನೋಡ್ತಾ ಇರ್ತೀನಿ ಇನ್ನೂ ಅವರಿಗೆ ಅದು ಲಸಿಕೆ ಬಗ್ಗೆ ಲಸಿಕೆ ತೊಗೊಂಡ್ರೆ ಏನಾದ್ರು ತೊಂದರೆ ಆಗುತ್ತಾ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಥವಾ ಬೇರೆ ರೀತಿ ತೊಂದರೆ ಆಗುತ್ತಾ ಅಂಥೇಳಿ ಇನ್ನೂ ಅವರ ತಲೆಯಲ್ಲಿ ಲಸಿಕೆ ಬಗ್ಗೆ ಕೆಟ್ಟ ಭಾವನೆಗಳಿದ್ದಾವೆ ಅದು ದಯವಿಟ್ಟು ಅಂಥದ್ದು ಏನಾರು ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಅದನ್ನು ಖಂಡಿತ ತೆಗೆದುಹಾಕ್ಬಿಡಿ ನೀವು ಅದನ್ನು ಆ ರೀತಿ ಭಾವನೆಗಳನ್ನು ತೆಗೆದಕ್ಕೆ ಖಂಡಿತ ಲಸಿಕೆಯನ್ನು ತೊಗೊಳ್ರಿ ಲಸಿಕೆ ತೊಗೊಂಡಿದ್ದೇ ಆದಲ್ಲಿ ನಿಮಗೆ ಮುಂದೆ ಈ ಕ ಏನಾದ್ರು ಕೋವಿಡ್ ಕಾಯಿಲೆ ಬಂದರೆ ಅದರಿಂದ ಆಗೋಂಥ ದುಷ್ಪರಿಣಾಮಗಳು ಕಡಿಮೆ ಆಗ್ತವೆ ಸಾಮಾನ್ಯ ರೀತಿಯಲ್ಲಿ ಬರುವಂಥ ಜ್ವರ ಬಂದು ಅದಕ್ಕೆ ಚಿಕಿತ್ಸೆ ತೊಗೊಂಡು ನೀವು ಗುಣಮುಖರಾಗ್ತೀರಿ ಅದಕ್ಕೆ ಯಾವುದೇ ರೀತಿ ನೀವು ಭಯ ಪಡಬೇಕಾಗಿಲ್ಲ ಮೂರನೇ ಎಲೆ ಇರಲಿ ನಾಲ್ಕನೇ ಎಲೆ ಇರಲಿ ಐದನೇ ಎಲೆ ಇರಲಿ ಈ ಅಲೆಗಳು ಕೋರೋನಾದ್ದು ಬರ್ತಾನೆ ಇರ್ತವೆ ಹೋಗ್ತಾನೆ ಇರ್ತವೆ ಆದರೆ ಅದರಿಂದ ನಾವು ಏನು ಜಾಗೃತಿ ತೊಗೊಳ್ಬೇಕು ಅದನ್ನು ತೊಗೊಳ್ಬೇಕು ಇನ್ನೂ ಈಗ ಚಿಕ್ಕ ಮಕ್ಕಳಲ್ಲಿ ನಾವು ಏನಂದರೆ ಇನ್ನೂ ಲಸಿಕೆಗಳನ್ನು ಶುರು ಮಾಡಿಲ್ಲ ಕೊಡೋದಕ್ಕೆ ಕೆಲವು ಈಗ ದಕ್ಷಿಣ ಆಫ್ರಿಕಾದಲ್ಲಿ ಏನೋ ಶುರು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಸ್ಟಡಿ ಮುಖಾಂತರ ನೋಡಿಕೊಂಡು ಮುಂದಿನ ದಿನಮಾನದಲ್ಲಿ ಮಕ್ಕಳಿಗೂ ಲಸಿಕೆ ಸಿಗುತ್ತೆ ಆದರೆ ಈಗಿನ ನಿಟ್ಟಿನಲ್ಲಿ ಇವಾಗ ನೀವು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಈಗ ಏನಂದರೆ ಸಾಮಾನ್ಯವಾಗಿ ನಾವು ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಕೊಡ್ತೀವಿ ಅದನ್ನು ದ ಕೊಟ್ಟಿರದೇ ಹೋಗಿದರೆ ದಯವಿಟ್ಟು ನಿಮ್ಮ ನಿಮ್ಮ ವೈದ್ಯರುಗಳ ಹತ್ರ ಹೋಗಿಬಿಟ್ಟು ಆ ವ್ಯಾಕ್ಸಿನ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ವ್ಯಾಕ್ಸಿನ್ ತೊಗೊಳ್ರೆ ಅದರಿಂದನೂ ನಿಮಗೆ ಸಾಕಷ್ಟು ಸುರಕ್ಷತೆಯನ್ನು ಕೊಡ್ತದೆ ಹಾಗೂ ನಿಮ್ಮ ಮಕ್ಕಳಿಗೆ ಬೇರೆ ತೊಂದರೆಗಳಾಗದೆ ಅಂತ ನೋಡ್ಕೊಳ್ಳುತ್ತೆ ಈಗಾಗಲೇ ನಾನು ಸುಮಾರು ಜನ ಮಕ್ಕಳಿಗೂ ಕೋವಿಡ್ ಕಾಯಿಲೆ ಅಂತ ಬಳಲ್ತಿದ್ದವರಿಗೆ ಇಲ್ಲೇ ಕ್ಲಿನಿಕಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಎಲ್ಲರೂ ಇಲ್ಲೇ ಗುಣಮುಖರಾಗಿದ್ದಾರೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅದಕ್ಕೆ ನೀವು ಯಾರೂ ಭಯ ಈ ಕಾಯಿಲೆ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ತಿಳಿದುಕೊಂಡು ಸರಿಯಾಗಿ ಆರೋಗ್ಯವಂತರಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ